ಅಗತ್ಯ ಬಿದ್ದರೆ ಅದರ ಅಗತ್ಯತೆ ಇದ್ದರೆ ಅದನ್ನ ಎಸ್ ಐ ಪಿ ನವರು ನೋಡ್ಕೊಳ್ತಾರೆ, ಇನ್ವೆಸ್ಟಿಗೇಷನ್ ಏಜೆನ್ಸಿ ಏನಿದ್ದಾರೆ ಅವ್ರು ನೋಡ್ಕೊಳ್ತಾರೆ. ಜಮೀನು ಸಂಬಂಧಪಟ್ಟಂತೆ ಮೂಡಾ ವಿಚಾರದಲ್ಲಿ ಫಾರ್ಟಿ ಫಿಫ್ಟಿ ವಿಷಯದಲ್ಲಿ ಸೈ ಕೊಡ್ತೀವಿ ಅಂದ್ರೆ ಒಪ್ಪಿಲ್ಲ, ಮತ್ತೆ ಪರಿಹಾರ ಹೋಗ್ತಾರೆ ಅವತ್ತೆ ಮಾರ್ಕೆಟ್ ಥರ ಇದೆ ಗೊತ್ತಿದೆ ಅಂತ ಹೇಳಿದ್ರು ಕೂಡ ಒಪ್ಪಿಲ್ಲ ಅಂತ ಹೇಳ್ಬಿಟ್ಟು, ಆದರೆ ಅದ್ರ ಬದಲಾಗಿ ಇವ್ರಿಗೆ ಎರಡನ್ನೂ ತಗೊಳ್ಳೋದ್ರಲ್ಲಿ ಯಾಕೆ ಈ ರೀತಿಯಾಗಿ ಇದು ಮಾಡೋದು ಅನ್ನೋದು ಈಗ ದೊಡ್ಡ ಪ್ರಶ್ನೆ. ಮೂಡಾದವರು ಅಧಿಕಾರಿಗಳೇ ಬಹಿರಂಗ ಹೋಗಿ ಬಹಿರಂಗ ಮಾಡಿರ್ತಕ್ಕಂಥದ್ದು ಇಲ್ಲ ನೋಡಿ, ಪದೇ ಪದೇ ಅನೇಕ ಪ್ರಶ್ನೆಗಳನ್ನು ಅನೇಕರು ತರ್ತಾ ಇದ್ದಾರೆ, ಮಾಧ್ಯಮದಲ್ಲಿ ತರ್ತಾ ಇದ್ದಾರೆ, ಬೇರೆ ಬೇರೆ ಹೇಳಿಕೆಗಳು ಕೊಡ್ತಾ ಇದ್ದಾರೆ. ಅದನ್ನೆಲ್ಲ ನಾವು ಯಾರು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಇದ್ದಾರೆ ಅವರು ನೋಡ್ತಾರೆ ಅದೆಲ್ಲ. ಏನೇ ಬಂದರೂ ಕೂಡ ಈಗಾಗಲೇ ದೇಸಾಯಿ ಅವರ ಕಮಿಷನ್ನು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಇಂತಹ ಯಾವುದಾದ್ರೂ ಮಾಹಿತಿಗಳು ಜನಸಮುದಾಯದಲ್ಲಿ ಅಥವಾ ಮಾಧ್ಯಮದಲ್ಲಿ ಅವರಿಗೆ ಸಿಕ್ಕಿದ್ರೆ ಅದನ್ನು ಕಮಿಷನ್ ಮುಂದೆ ಹೇಳ್ಬೋದು. ಸಾರ್ವಜನಿಕವಾಗಿ ಹೇಳಿಕೆಗಳು ಕೊಟ್ಟು ಗೊಂದಲ ಸೃಷ್ಟಿ ಮಾಡುವ ಬದಲು ಕಮಿಷನ್ ಮುಂದೆನೇ ಹೇಳಿ ಅಲ್ಲ, ಅವರು ತನಿಖೆ ಮಾಡ್ತಾರೆ. ಈಗ ನಾವು ಸುಮ್ಮನೆ ಈಗ ನಾನೊಂದು ಹೇಳಿಕೆ ಕೊಡ್ತೇನೆ, ಇನ್ನೊಬ್ಬರು ಒಂದು ಹೇಳಿಕೆ ಕೊಡ್ತಾರೆ, ಈ ರೀತಿ ಕನ್ಫ್ಯೂಷನ್ ಮಾಡೋದು ಬದಲು ಕಮಿಷನ್ ಮುಂದೆ ಯಾರು ಬೇಕಾದರೂ ಹೋಗಿ ಸ್ಟೇಟ್ಮೆಂಟ್ಗಳು ಕೊಡ್ಬೋದು, ಅವ್ರು ಅದನ್ನು ಪರಿಶೀಲನೆ ಮಾಡ್ತಾರೆ. ನಾನು ಇದಕ್ಕೆಲ್ಲ ಕಮೆಂಟ್ ಮಾಡಕ್ಕೆ ಹೋಗೋದಿಲ್ಲ. ಕಾನೂನಿನಲ್ಲಿ ಏನು ಮಾಡಬೇಕು, ಅದನ್ನು ಯಾರಿಗೆ ಅರೆಸ್ಟ್ ಮಾಡಬೇಕು, ಕಾನೂನಿನಲ್ಲಿ ಅರೆಸ್ಟ್ ಮಾಡೋದಕ್ಕೆ ಅವಕಾಶಗಳಿದ್ದಾವೆ. ಈ ರೀತಿ 100 ಜನನೂ ಬೇಕಾಗಿಲ್ಲ, 200 ಜನನೂ ಬೇಕಾಗಿಲ್ಲ. ಜಂಡಾದಲ್ಲೇ ಆ ಥರದ್ದೇನು ಆಗುತ್ತಿಲ್ಲ. ಜಸ್ಟಿಸ್ ಮೈಕೆಲ್ ಕುನ್ನಾ ಅವರ ರಿಪೋರ್ಟ್ ಈಗ ಈ ಮಂತ್ ಎಂಡ್ಗೆ 31 ಆಗಸ್ಟ್ 3 ಬರ್ತದೆ ಅಂತೇಳಿ, ಈಗ ಮತ್ತೆ ಅದಕ್ಕೆ ಮತ್ತಷ್ಟು ಕಾನೂನು ಬಲ ಕೊಡೋದಕ್ಕೆ ಅಂದ್ರೆ ಈಗ ಯಾಕೆಂದ್ರೆ ಕೋವಿಡ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಈಗಾಗಲೇ ಮೇಲ್ನೋಟಕ್ಕೆ ಏನಾದರೂ ಅರೆಸ್ಟ್ ಮಾಡೋ ಮಟ್ಟಕ್ಕನ ಹೋಗಿದೆಯಾ ಅಂತ. ಯಾಕಂದ್ರೆ ವರದಿ ಬರೋವರೆಗೂ ನಾವು ಯಾವುದನ್ನು ಸ್ಪೆಕ್ಯುಲೇಟ್ ಮಾಡಕ್ ಹೋಗಿದ್ರಿ, ಇಟ್ ವಿಲ್ ಬಿ ಓನ್ಲಿ ಸ್ಪೆಕ್ಯುಲೇಷನ್. ವರದಿ ಬಂದಮೇಲೆ ವರದಿಯಲ್ಲಿ ಏನು ರೆಕಮೆಂಡೇಷನ್ಸ್ ಬರ್ತದೆ ಅದನ್ನು ಸರ್ಕಾರ ಗಮನಿಸುತ್ತೆ ಅಂತ. ನೀವು ಹೇಳಿದಾಗೆ ಯಾರನ್ನೋ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಮಾಡಬೇಕು ಯಾರ್ದೋ ಮೇಲೆ ಅಂತ ಆದರೆ ಅದನ್ನು ಮಾಡ್ತಾರೆ, ಖಂಡಿತ ಮಾಡ್ತಾರೆ. ರೆಕಮೆಂಡೇಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸರ್, ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ. ಅದೇ ಇವತ್ತೆಲ್ಲ ಎಲ್ಲ ಕಡೆನೂ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂಥೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಜಿಲ್ಲಾವಾರು ಅವರು ಅವರ ಹಕ್ಕು ಅದು ಪ್ರತಿಭಟನೆ ಮಾಡೋದಕ್ಕೆ. ನಾವ್ಯಾರು ರಾಜೀನಾಮೆ ಕೊಡುವಂತ ಪ್ರಶ್ನೆನೇ ಬರೋದಿಲ್ಲ, ಅಗತ್ಯನೂ ಇಲ್ಲ. ಅವರಿಗೆ ಏನು ಥ್ರೆಟ್ ಇದೆಯೋ ನಮಗ್ ಗೊತ್ತಿಲ್ಲ. ಅಲ್ಲ, ಅವ್ರಿಗೆ ಏನ್ ಥ್ರೆಟ್ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಯಾರು ಅವರಿಗೆ ಥ್ರೆಟ್ ಪರ್ಸೆಪ್ಷನ್ ಅವ್ರಿಗೆ ಹೇಳಿದ್ದಾರೆ ಅನ್ನೋದು ನಮ್ಗೇನು ಗೊತ್ತಿಲ್ಲ. ಅವರು ಸೆಕ್ಯೂರಿಟಿ ಕೇಳ್ಕೊಂಡಿದ್ದಾರೆ, ಸೆಕ್ಯೂರಿಟಿ ಕೊಟ್ಟಿದ್ದಾರೆ, ವಿಚ್ ಈಸ್ ಎಂಟೈಟಲ್. ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿ ಬಿಜೆಪಿ ಅವರು ಆರೋಪ ಮಾಡಿದ್ರು. ರಕ್ಷಣೆ ಕೊಟ್ಟಿದೀವಲ್ಲ, ಭಾರತೀಯ ಜನತಾ ಪಾರ್ಟಿಯವರು ಆ ಸನ್ನಿವೇಶವನ್ನ ಕ್ರಿಯೇಟ್ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರ ಈ ಒಂದು ಆಕ್ಷನ್ಸ್ಗಳು ಅವರಿಗೆ ಅಂತ ಒಂದು ಪರಿಸ್ಥಿತಿ ತಗೊಂಡು ಗೊತ್ತಿಲ್ಲ. ನನಗೇನು ಗೊತ್ತಿಲ್ಲ, ಅವ್ರಿಗೆ ಭಯ ಇರೋದು ನನಗೇನು ಗೊತ್ತಾಗುತ್ತೆ. ಸರ್, ಈಗ ಹರಿವನ್ ಡಿಸೋಜ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬಾಂಗ್ಲಾ ಮಾದರಿ ರಾಜಭವನಕ್ಕೆ ನುಗ್ತೇವೆ ಕಾರ್ಯಕರ್ತರು. ಇವತ್ತು ಕೂಡ ಅವರ ಬಂಧನಕ್ಕೆ ಆ ಅರ್ಥದಲ್ಲಿ ಹೇಳಿಲ್ಲ ಅಂತ ಹೇಳಿ ಇವತ್ತು ಕರೆಕ್ಷನ್ ಕೊಟ್ಟಿದ್ದಾರೆ, ಅದು ಅಲ್ಲಿಗೆ ಮುಗೀತು. ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ ಬಿಜೆಪಿ ಅವರು. ಬಿಜೆಪಿ ಪ್ರತಿಭಟನೆ ಮಾಡಿದ ಕ್ಷಣಕ್ಕೆ
ಎಲ್ಲವೂ ಬಹಳ ಇದು ಅಂತ ಹೇಳೋಕ್ಕಾಗುತ್ತೆ. ಅವರು ಇವತ್ತು ರಿಯಾಕ್ಷನ್ಸ್ ಕೊಟ್ಟಿದ್ದಾರೆ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ, ಅವರೇ ಹೇಳಿದ್ದಾರೆ. ಐವನ್ ಡಿಸೋಜ್ ಅವರೇ ಹೇಳಿರುವಾಗ ಇನ್ನು ನಾವ್ಯಾಕೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು.